ಹಳ್ಳಿ ಅಕ್ಕಿ ಎಂದೇ ಪ್ರಸಿದ್ಧಿಯಾಗಿರತಕ್ಕಂತ ವಿಶ್ವನಾಥರವರು ಈಗ ನಮ್ಮೊಟ್ಟಿಗಿದ್ದಾರೆ. ಅವರು ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಹೇಳ್ತಾರೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ಗ್ಯಾರಂಟಿಗಳ ನಾಲ್ಕು ಅನುಷ್ಠಾನಗಳು ಆಗಿದೆ, ಬೆಳವಣಿಗೆಗಳು ನಡೀತಾ ಇದೆ, ಇವತ್ತಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲ, ರಾಜಕೀಯ ಎಲ್ಲ ಮುಗಿದು ಸರ್ಕಾರ ರಚನೆ ಆಗಿದೆ. ಸರ್ಕಾರ ರಚನೆ ಆಗಿ 100 ದಿವಸದ ಒಳಗಡೆಗೆ ಕೊಟ್ಟಂಥ ಆಶ್ವಾಸನೆಗಳು ಬಹುತೇಕ ಈಡೇರಿಸ್ತಾ ಇದ್ದಾರೆ. ಅದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ. ಏಕೆಂದರೆ ಇದು ನಿನ್ನೆ ನೋಡಿ, ಸುಮಾರು ಇಡೀ ರಾಜ್ಯದ ತುಂಬೆಲ್ಲ ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಡುವಂಥದ್ದು ಒಂಥರ ಆರ್ಥಿಕವಾಗಿ ಬಲ ಮಾಡಿದ್ರು, ದಿ ಎಂಪವರ್ಮೆಂಟ್ ಆಫ್ ವುಮನ್. ಬಹುಶಃ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೆಲ್ಲ ಮಹಿಳೆಯರಿಗೆ ಎಂಪವರ್ಮೆಂಟ್ ಮಾಡಿದೆ. ರಾಜೀವ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದು ಲೋಕಲ್ ಬಾಡೀಸ್ನಲ್ಲಿ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಹೆಣ್ಣುಮಕ್ಕಳಿಗೆ ಆಡಳಿತದಲ್ಲಿ ಅವಕಾಶ ಕೊಟ್ಟರು. ಮೇಯರ್ಗಳಾದರು ಹೆಣ್ಮಕ್ಕಳು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳಾದರು. ಆ ನಂತರದಲ್ಲಿ ಕೃಷ್ಣ ಅವ್ರ ಗೌರ್ಮೆಂಟ್ ಇದ್ದಾಗ ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಸ್ತ್ರೀ ಶಕ್ತಿ ಬಂತು. ಸ್ತ್ರೀ ಶಕ್ತಿ ಬರೋದ್ರ ಮೂಲಕ ಭಾಳ ಸಬಲರಾದರು. ಸೊ ಈಗ ಹೆಣ್ಮಕ್ಕಳಿಗೆ 2000 ರೂಪಾಯಿ ತಿಂಗಳ ಕೊಡುವಂಥದ್ದು ಭಾಳ, ಇಟ್ಸ್ ಎ ವೆಲ್ಕಮ್. ಹಾಗಾಗಿ ರಾಜಕಾರಣ ಚುನಾವಣೆ ಮಾತ್ರ, ಚುನಾವಣೆ ಮುಗಿದಿದ್ದಾವೆ, ಚುನಾವಣೆ ಆದಮೇಲೂ ರಾಜಕಾರಣ ಮಾಡೋದು ಅಂತಂದರೆ ಅದು ಅಂಥ ಯೋಗ್ಯವಾದಂಥದ್ದಲ್ಲ. ಸರ್ಕಾರ ಬರೀ ಕೇವಲ ಗ್ಯಾರಂಟಿಗಳಿಗೆ ಅಷ್ಟೇ ಸೀಮಿತ ಆಗಿದೆ, ಅಭಿವೃದ್ಧಿ ಯೋಜನೆಗಳಿಗೆ ಇಲ್ಲ ಅಂತಕ್ಕಂಥದ್ದು ಇಲ್ಲ. ನಡೀತಾ ಇದ್ದವಲ್ಲ, ರಸ್ತೆ ಕಾಮಗಾರಿ ನಡೀತಾ ಇಲ್ವೇ, ನೀರು ಕಾಮಗಾರಿ ನಡೀತಾ ಇಲ್ವೇ, ಎಲ್ಲ ನಡೀತಾ ಇಲ್ವೇ, ಶಾಲೆಗಳು ನಡೀತಾ ಇಲ್ವೇ, ಕಾಲೇಜುಗಳು ನಡೀತಾ ಇಲ್ವೇ, ನಡೀತಾ ಇದ್ದಾವೆ. ಕಮಿಷನ್ ಸರ್ಕಾರ ಹೋಗಿ ಕಲೆಕ್ಷನ್ ಸರ್ಕಾರ ಆಗಿದೆ ಅಂತಕ್ಕಂಥ ಅವೆಲ್ಲ ಸುಮ್ಮನೆ ಪ್ರಚಾರ ಅಷ್ಟೆ, ಪ್ರಚಾರ. ಬೇರೆ ಏನಾದರೂ ಹೇಳಬೇಕ್ರಿ, ನಾವು ಏನಾಗಿದೆ ಅಂತಂದರೆ ಸುಮ್ಮನೆ ಆ ಮೂಲೆಯಲ್ಲಿ ನಿಂತ್ಕೊಂಡು ಒಬ್ಬ ಕಳ್ಳ ಅನ್ನೋದು, ಈ ಮೂಲೆಯಲ್ಲಿ ಒಬ್ಬ ತು ಜನ ಏನಂತಾರೆ ನಿಮ್ಮನ್ನು? ನೋ ನೋ ಅಲ್ಲ ಇದು. ಸರ್, ಈಗ ಸುಧಾಕರ್ ಅವರು ಮಾಜಿ ಸಚಿವರು 2013ರಿಂದನೇ ತನಿಖೆಗೊಳಪಡಿಸಿ, ಅದನ್ನು ಬಿಟ್ಟು ಯಾಕೆ 2018ರಿಂದ 2023ರಿಂದ ಅಂತ ಇದ್ದಾರೆ? ಆಗಲಿ, ಅವನಂತ ದೊಡ್ಡ ಕಳ್ಳ ಭ್ರಷ್ಟ ಯಾವನಾರು ಇದ್ದಾನೇನ್ರಿ? ಚುತು ಸರ್, ಬರೀಕ್ ಸುಧಾಕರ್. ಇದಿಷ್ಟು ವಿಶ್ವನಾಥರವರ ಮಾತುಗಳು. ಕ್ಯಾಮರಾಮನ್ ಭರತ್ ಜೊತೆ ಚಂದ್ರು ಶಿಡ್ಲಘಟ್ಟ, ಪೊಲಿಟಿಕಲ್ ನ್ಯೂಸ್, ಬೆಂಗಳೂರು.